ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯಾಘಾತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಮೊದಲನೇದಾಗಿ ಹೃದಯಾಘಾತ ಯಾಕೆ ಉಂಟಾಗುತ್ತೆ ಅಂದರೆ ಏನು? ಸಿ, ಫಸ್ಟ್ ಆಫ್ ಆಲ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಂತೆ. ಒಂದು ನಾಡು ಭಾಷೆಯಲ್ಲಿ ಹೇಳ್ತೀನಿ, ರಕ್ತ ಅಂದ್ರೇನು, ಹೃದಯ ಅಂದ್ರೇನು ಅಂತ. ರಕ್ತ ಅನ್ನೋದು ಒಂಥರ ಟ್ರಕ್ ಇದ್ದಂಗೆ, ಹೃದಯ ಆ ಟ್ರಕ್ನ ಒಂದು ಚಾಸಿ, ಮಿಷಿನ್. ಈಗ ಇಂಜಿನ್ ಇಲ್ಲ ಅಂದರೆ ಟ್ರಕ್ ಮುಂದೆ ಹೋಗಲ್ಲ, ಆಮೇಲೆಲ್ಲ ಫ್ಯಾಬ್ರಿಕೇಶನ್ ಆಗುತ್ತೆ. ಸೊ ಅದೆಲ್ಲ ನಮ್ಮ ಬಾಡಿ ಅಂದ್ಕೊಬೋದು. ಈಗ ಮೇನ್ ಅದನ್ನು ಫೋಕಸ್ ಮಾಡೋಣಂತೆ. ಏನು, ಯಾಕೆ ಆರ್ಗನ್ಸು ಒಂದೊಂದೊಂದು ಡಿಸ್ಫಂಕ್ಷನ್ ಆಗುತ್ತೆ, ಯಾಕೆ ಇದು ಪ್ಲೇಕ್ಸ್ ಆಗುತ್ತೆ, ಕ್ಯಾಲ್ಸಿಫಿಕೇಶನ್ ಫಾರ್ಮ್ ಆಗುತ್ತೆ ಆರ್ಟ್ರೀಸ್ನಲ್ಲಿ, ಮೈಕ್ರೋ ಆರ್ಟ್ರೀಸ್ನಲ್ಲಿ, ಕೆಪ್ಲರೀಸಲ್ಲಿ ಎಲ್ಲದನ್ನ. ಸೊ ಈಗ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಂತೆ, ಬ್ಲಡ್ ಅಂದರೆ ಏನು, ಟ್ರಕ್ ಅಂತ ಹೇಳಿದ್ನಿ. ಏನು ಟ್ರಕ್ನ ಕೆಲಸ, ಮಾರ್ಕೆಟ್ಗೆ ಸಾಮಾನು ತರೋದು, ಮತ್ತು ಆ ಸಾಮಾನು ಮನೆಗೆ ತಲುಪುತ್ತೆ, ಮತ್ತು ಮನೆಯಿಂದ ಆ ಗಲೀಜೇನು ಬರುತ್ತಲ್ಲ ಅದನ್ನು ಮತ್ತೆ ಕ್ಯಾರಿ ಮುನ್ಸಿಪಾಲಿಟಿ ಟ್ರಕ್ಸ್ ತೊಗೊಂಡೋಗಿ ಕರೆಕ್ಟ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಬಿಡೋದು, ಅದನ್ನು ಕ್ಲಿಯರ್ ಮಾಡೋದು. ಸೊ ಸೇಮ್ ಇದು ಟ್ರಕ್ಕಿನ ಕೆಲಸ, ಈ ಬ್ಲಡ್ನ ಕೆಲಸ. ಆದರೆ ಆ ಬ್ಲಡ್ಡು ಒಳ್ಳೆಯದನ್ನು, ಅಂದರೆ ಈಗ ರಾಗಿ ಅಕ್ಕಿ ತರಬೇಕು ಅಂತಂದರೆ ಆ ಟ್ರಕ್ಕು ರಸ್ತೆನೇ ಬೇರೆ ಇದರಲ್ಲಿ. ಅಂದರೆ ಒಳ್ಳೆಯದೇನು, ಸೋರ್ಸಿಂದ ಹಾರ್ಮೋನ್ಸ್ ಆಗಲಿ ನ್ಯೂಟ್ರಿಯೆಂಟ್ಸ್ ಆಗಲಿ ಆಕ್ಸಿಜನಲ್ಲಿ ತೊಗೊಂಡೋಗ್ಬೇಕು. ಅದರ ರಸ್ತೆ ಆರ್ಟ್ರೀಸು, ಮತ್ತು ಅದನ್ನು ಸೆಲ್ ಹತ್ರ ಬಿಡುತ್ತೆ. ಸೆಲ್ ಅಂದರೆ ಆರ್ಗನ್ ಅಂತ, ಎಷ್ಟೋ ಸರಿ ಹೇಳಿದ್ವಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮತ್ತು ಆರ್ಗನ್ ಮೆಟಬಾಲಿಕ್ ಆ್ಯಕ್ಟಿವಿಟಿ ಆದಮೇಲೆ ಅದರಿಂದ ಏನು ಉತ್ಪತ್ತಿ ಆಗುತ್ತೆ, ಟಾಕ್ಸಿನ್ಸು ಮತ್ತು ಕಾರ್ಬನ್ ಡೈಆಕ್ಸೈಡ್ನು, ಮತ್ತು ಬ್ಲಡ್ ವಾಪಸ್ ತೊಗೊಂಬರೋದು. ಸೊ ಹೋಗೋದ ರಸ್ತೆ ಆರ್ಟ್ರಿ ಆಯಿತು, ವಾಪಸ್ ಬರೋ ರಸ್ತೆ ವೇಯ್ನ್ಸ್. ಈಗ ಆರ್ಟ್ರೀಸ್ಗೆ ಏನೋ ಸೊಲ್ಯೂಷನ್ ಇದೆ, ಸ್ವಲ್ಪ ಏಂಜಿಯೋಪ್ಲಾಸ್ಟಿ ಮತ್ತು ಅದಕ್ಕೆ ಬೈಪಾಸ್ ಅದೆಲ್ಲ. ಈ ವೇಯ್ನ್ಸ್ ಏನು ವಾಪಸ್ ಬರುತ್ತಲ್ಲ, ವೇಯ್ನ್ಸ್ ಒಳಗಡೆ ವಾಲ್ವ್ಸ್ ಡಿಸ್ಫಂಕ್ಷನ್ ಆಯಿತು ಅಂದರೆ ಅದಕ್ಕೇನು ಸೊಲ್ಯೂಷನ್ ಇಲ್ಲ. ಬ್ಯಾಕ್ವರ್ಡ್ ಬಂದಿದ್ದು ಬ್ಲಡ್ಡು ಫಾರ್ವರ್ಡ್ ಆಗಲ್ಲ, ಅದನ್ನೇ ನಾವು ವೆರಿಕೋಸ್ ವೇನ್ ಅಂತೀವಿ. ಅದೆಲ್ಲ ಅದನ್ನು ಅಫ್ಕೋರ್ಸ್ ಈಗ ನಾನು ಮಾಡಿರೋದ್ರಲ್ಲಿ ಆ ಆರ್ಟ್ರೀಸ್ದು ಬ್ಲಾಕೇಜಸ್ಸು ಹೋಗುತ್ತೆ, ಈ ವೇಯ್ನ್ಸು ವಾಲ್ವ್ಸ್ ಏನು ಡಿಸ್ಫಂಕ್ಷನ್ ಆಗುತ್ತಲ್ಲ ಆ ಫಂಕ್ಷನ್ ಹಾಕಿಡುತ್ತೆ ಆ ವೆರಿಕೋಸ್. ಒಳ್ಳೆ ಸೈನ್ಸ್ ಇಲ್ಲ ಅದಕ್ಕೂ ಸಹ. ಸೊ ಈಗ ಅದೇ ರೀತಿಯೇ ಆರ್ಟು ಒಂದು ಆರ್ಗನ್ನು, ಹಾರ್ಟ್ಗೂ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗೋದಕ್ಕೆ ಅದರೊಳಗಡೆ ಎಲ್ಲ ಇದೆ. ಸೊ ಈಗೇನು ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಮು, ಅದೇನಾದರೂ ಸ್ಟೆನೋಸಿಸ್ಸು ಅಂತಂದರೆ ಅದು ಏನಾದರೂ ಇದಾಯಿತು ಅಂತಂದರೆ ಅದು ಸರ್ಕ್ಯುಲೇಟ್ ಆಗಲ್ಲ. ಸರ್ಕ್ಯುಲೇಟ್ ಆಗೋಲ್ಲ ಅಂದರೆ ಅದಕ್ಕೆ ಫುಡ್ ಹೋಗಲ್ಲ ಆಟೋಮೆಟಿಕ್ಲಿ, ಅದರಿಂದ ಏನು ಟಾಕ್ಸಿನ್ಸ್ ಇದು ಬರ್ತದೆ ಅದು ವಾಪಸ್ ತೊಗೊಂಡ್ಬಂದು ಕಿಡ್ನಿಗೆ ಬಿಡ್ತದೆ, ಟಾಕ್ಸಿನ್ಸ್ನ ಕಾರ್ಬನ್ ಡೈಆಕ್ಸೈಡ್ನ ರೈಟ್ ವೆಂಟ್ರಿಕಲ್ ಆರ್ಟಿಗೆ ಬಿಡುತ್ತೆ, ಮತ್ತು ಲಂಗ್ಸಿಂದ ರಿಸೈಕಲ್ ಆಗಿ ಬರುತ್ತೆ. ಹೀಗೇನು ಯಾವುದೋ ಮೆಷರ್ಸ್, ಈಗ ಒಂಥರ ಮೆಕ್ಯಾನಿಕಲ್ ಮೆಷರ್ಸ್ ಇದೆ, ಒಂದು ಆಪರೇಷನ್ಸ್ ಇದೆ, ಆಮೇಲೆ ಕೆಲವೊಂದು ವೇಳೆ ಆಪರೇಷನ್ಸು ಆಗಲ್ಲ, ಅವ್ರ ಡಾಕ್ಟ್ರ್ ಹೇಳ್ತಾರೆ ಇದು ಆಪರೇಷನ್ ರಿಸ್ಕಿ ಆಗೋದಿಲ್ಲ, ಎಷ್ಟು ದಿನ ಬದುಕ್ತಾರೆ ಬದುಕಲಿ ಆ ಮೆಡಿಕೇಷನ್ಸಲ್ಲಿರಬೇಕು ಅಂತ. ಸೊ ಈ ಕ್ವಶನ್ ಏನು ಅಂತಂದರೆ ಸೊಲ್ಯೂಷನ್ ಇದೆಯಾ? ಇದು ಕೆಲವರಿಗೆ ತುಂಬ, ಇವತ್ತೇನು ಮಾಡಿದ್ದೀನಿ ಅಂದರೆ ಇವತ್ತು ಎಸ್ಪೆಷಲಿ ಇವತ್ತಿನ ಫೋಕಸ್ಸು, ಐ ಥಿಂಕ್ 2013 ಒಬ್ಬರನ್ನ ಟ್ರೀಟ್ ಮಾಡಿದ್ದೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ SKMCH ಮೆಡಿಕಲ್ ಕಾಲೇಜ್ ರೇಡಿಯಾಲಜಿ ಪ್ರೊಫೆಸರ್ನ, ಅಲೋಪತಿಕ್. ಯಾಕಂದರೆ ಅಲೋಪತಿಕಲ್ಲೇ ಹೇಳ್ತಾ ಇರ್ತೀನಿ, ಯಾಕಂದರೆ ಎಲ್ಲರೂ ನನ್ನ ಕೆಲವೊಬ್ಬರು ಆಯುರ್ವೇದನ ಅಕ್ಸೆಪ್ಟೆನ್ಸ್ ಮಾಡಲ್ಲ. ಅಲೋಪತಿಕ್ ಪ್ರೊಫೆಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾವ ರೀತಿ ಹೇಳ್ತಾರೆ ಅಂದರೆ ಇವತ್ತೊಂದು ಟೆಸ್ಟಿಮೋನಿಯಲ್ ತೋರಿಸ್ತೀನಿ, ಅದು ಹಿಂದಿನಲ್ಲಿದೆ ಆದರೂ ಸಹ ಈಗ ತುಂಬ ಜನಕ್ಕೆ ಹಿಂದಿ ಬರೇ ಬರ್ತೈತೆ, ಎಲ್ಲ ಹಿಂದಿ ಸೀರಿಯಲ್ಸ್ ಎಲ್ಲ ನೋಡೋದ್ರಿಂದ ಅದೇನು ದೊಡ್ಡದೇನಲ್ಲ. ಬಟ್ ಏನಂದರೆ ಆ ಕಾನ್ಫಿಡೆನ್ಸ್ ಬೇಕು ನಮ್ಮ ಆಯುರ್ವೇದಲ್ಲೇ ಅದು ಇದಾಗುತ್ತೆ ಅಂತ. ಸೊ ಈಗ ಹಾರ್ಟ್ ಪ್ರಾಬ್ಲಮ್ ಆಯಿತು ಅಂದರೆ ಎಸ್ಪೆಷಲಿ 2 ಟ್ಯಾಬ್ಲೆಟ್ ಮಸ್ಟ್ ಆ್ಯಂಡ್ ಏನೋ ಇದು ಮಾಡ್ತಾರೆ, ಇನ್ವೇರಿಬಲಿ ಅದನ್ನು ಇಂಡ್ಯೂಸ್ ಮಾಡ್ತಾರೆ. ಒಂದು ಸ್ಟ್ಯಾಟಿನ್ಸು ಕೊಲೆಸ್ಟ್ರಾಲು, ಇನ್ನೊಂದು ಬ್ಲಡ್ ಥಿನ್ನರು. ಅವೆರಡು ಟ್ಯಾಬ್ಲೆಟ್ಸು ಯಾರಾದರೂ ಶುಗರ್ ಪೇಷಂಟ್ಸ್ ಶುಗರ್ ಇತ್ತು ಅಂತಂದರೆ ಲೈಫ್ ಟೈಮ್ ಅವರು ಶುಗರಿಂದ ಆಚೆ ಬರಲ್ಲ. ಓಕೆ. ಆಮೇಲೆ ಸೈಡ್ ಎಫೆಕ್ಟ್ಸ್ ಅಂತೂ ಅನ್ಇಮ್ಯಾಜಿನಬಲ್ವೇ. ಈ ಒಂದು ಬ್ಲಡ್ ಥಿನ್ನಿಂಗ್ ಎಫೆಕ್ಟು ಮತ್ತು ಕೊಲೆಸ್ಟ್ರಾಲ್ ಎಫೆಕ್ಟು, ನಾನೇನು ಪಥ್ಯಗಳನ್ನ ಡಿಫೈನ್ ಮಾಡಿದ್ದೀನಿ ಅದನ್ನು ಮಾಡ್ತು ಅಂದರೆ ಒಂದು ವಾರದಿಂದ ತಿಂಗಳಿಗೆ ಗೊತ್ತಾಗ್ಬಿಡ್ತದೆ ಅವರಿಗೆ. ಅದ್ರ ಜೊತೇಲಿ ನಾನೇನು ಡೆವಲಪ್ ಮಾಡಿದ್ದೀನಿ, ಪರ್ಟಿಕ್ಯುಲರ್ಲಿ ಕಾರ್ಡಿಯೋ ರಿಲೇಟೆಡ್
ಏನಿದೆ ಅರ್ಜುನ ಬೇಸ್ಡ್ ಇದು ಡಿಕಾಕ್ಷನ್ಸು ಸಾರಿ ಕಾನ್ಕಾಕ್ಷನ್ನು. ಸೊ ಅದು ಅನ್ಥಿಂಕಬಲ್ ವೇ ಇದಾಗುತ್ತೆ. ಯಾರು ಎಂಟು ಸರಿ ಸ್ಟೆಂಟ್ ಹಾಕ್ಸ್ಕೊಂಡಿರೋದು ಕೇಳಿದ್ರೆ ಎಲ್ರಿಗೂ ಆಶೆ ಎಂಟು ಸರಿ ಸ್ಟೆಂಟ್ ಹಾಕ್ಸ್ಕೊಳ್ತಾರಂತ. ಬರೀ 20% ಎಜೆಕ್ಷನ್ ಫ್ರ್ಯಾಕ್ಷನ್ ಇತ್ತು. ಆಮೇಲೆ ಹೈ ಶುಗರ್ 380 ಅಥವಾ 280 ಅವ್ರದ್ದು, ಇನ್ಸುಲಿನ್ನು 90 ಯೂನಿಟ್ಸ್ ಪ್ಲಸ್ 3 times ಸೇರಿ, ಹಿಡಿಮಾ ಡಯಾಬಿಟಿಕ್ ರೆಟಿನೋಪತಿ ಅಂಥವ್ರು ಇವತ್ತು ಸುಬ್ರಹ್ಮಣ್ಯ ಭಟ್ ಅಂತ 100% ಅವರು ಅದರಿಂದ ಆಚೆ ಬಂದಿದ್ದಾರೆ. ಬಟ್ ಏನು ಅಂತಂದರೆ, ಫಸ್ಟ್ ಆಫ್ ಆಲು ಒಂದು ನಂಬಿಕೆ ಬೇಕು. ಆಮೇಲೆ ಎರಡನೇ, ನಾನು ಟ್ಯಾಬ್ಲೆಟ್ಸ್ ಬಿಡಬೇಕು ಅಂತ ನಾನು ಹೇಳೋದೇ ಇಲ್ಲ. ಸ್ಲೋ ಆಗಿ ಟೇಪರ್ ಡೌನ್ ಮಾಡಬೇಕು, ಕಡಿಮೆ ಮಾಡ್ಕೊಂಡು ಹೋಗಬೇಕು, ಅದನ್ನು ಚೆಕ್ ಡಾಕ್ಟರ್ಸ್ ಚೆಕ್ ಮಾಡಿಸ್ಕೊಂಡು. ಸೊ ಬಟ್ ಮೈಂಡಲ್ಲಂತೂ ಪಾಸಿಟಿವ್ ಆಗಿರಬೇಕು, ನನಗೇನೂ ಹಾರ್ಟ್ ಪ್ರಾಬ್ಲಮ್ ಆಗಿಲ್ಲ. ಸೊ ಪಾಸಿಟಿವ್ ಎನರ್ಜಿ ಇತ್ತು ಅಂತಂದರೆ ಆಟೋಮೆಟಿಕ್ಲಿ ಹೊರಟೋಗುತ್ತೆ. ಸೊ ನಾವು ಹಾರ್ಟ್ ಪ್ರಾಬ್ಲಮ್ ಅಂದ ತಕ್ಷಣ ಜಾಸ್ತಿ ಭಯಪಡ್ತೀವಿ. ಎಸ್ಪೆಷಲಿ ನನಗೇನಂದರೆ ಡಾಕ್ಟರ್ BM ಹೆಗ್ಡೆ ಅವ್ರದ್ದು ಯಾವಾಗನ ಏನಾದರೂ ಯಾರಿಗನ ಭಯ ಆಯ್ತು ಅಂದರೆ ಸರ್ಚ್ ಮಾಡಿ ಕೇಳಿಬಿಟ್ರೆ ಅವರು ಎಕ್ಸ್ಟ್ರಾಡಿನರಿ ಅವರು ಇದು ಡೀಲ್ ಮಾಡಿದ್ದಾರೆ ಇದರದ್ದು. ಹಾರ್ಟ್ ಬಗ್ಗೆ ಆಗಲಿ, ಶುಗರ್ ಬಗ್ಗೆ ಆಗಲಿ, ಲೈಫ್ ಸ್ಟೈಲ್ ಬಗ್ಗೆ ಆಗಲಿ ಸುಮಾರು ವೀಡಿಯೋಸ್ ನಾನು ಕೇಳಿದ್ದೀನಿ. ಬಟ್ ಏನು ಅಂತಂದರೆ, ಒಂದು ಫಸ್ಟ್ ಆಫ್ ಆಲ್ ಭಯಪಡಬಾರ್ದು. ಎರಡನೇದು, ನಾನು ಯಾವಾಗಲೂ ನಾಲ್ಗೆ ಅಂತಂದರೆ ಮೂತಿಗೆ, ನಾಲ್ಗೆನಲ್ಲಿ ಎರಡಿದೆ. ಒಂದು, ಸರಿಯಾಗಿ ಮಾತಾಡಲಿಲ್ಲ ಅಂದರೂ ತೊಂದರೆ ಆಗುತ್ತೆ, ಊಟದಲ್ಲಿ ಸರಿಯಾಗಿ ಮಾಡಲಿಲ್ಲ ಅಂದರೂ ತೊಂದರೆ ಆಗುತ್ತೆ. ಸೊ ಊಟನ ನಾವು ಔಷಧಿಯ ರೂಪದಲ್ಲಿ ನೋಡಿಕೊಂಡು ಮಾಡ್ತು ಅಂತಂದರೆ ಆ ಪ್ರಾಬ್ಲಮ್ಮೇ ಬರಲ್ಲ ಅಂತ ಹೇಳ್ತೀನಿ. ಸೊ ಮನೆಗಳಲ್ಲೇ ಮದ್ದಿದೆ ತುಂಬ, ನಾನು ಯಾವತ್ತೂ ಹೇಳಲ್ಲ ನಂದೇ ತೊಗೊಳ್ರಿ ಅಂತ. ಫಸ್ಟು ಮನೆ ಮದ್ದನ್ನು ಯೂಸ್ ಮಾಡಿರಿ. ಸೊ ಅಲ್ಲಿನಲ್ಲಿ ಅದರಲ್ಲೇ ಸಿಗುತ್ತೆ, ಮತ್ತು ಅದಾದಮೇಲೆ ಇದನ್ನು ಯೂಸ್ ಮಾಡ್ತಂದ್ರೆ ಗೊತ್ತೇ ಆಗ್ತೈತೆ ಅಂತ. ಸೊ ಇದನ್ನೇ ನಾನು ಹೇಳೋದು. ಭಯ ಅಂತೂ ಪಡಬೇಕಾಗಿಲ್ಲ. ನಮ್ಮ ವಯಸ್ಸು ಮೋರ್ ದ್ಯಾನ್ 120 ಇಯರ್ಸು. ನಮ್ಮ ಒಂದು ಬೇಸಿಕಲಿ ಇಲ್ಲಿಂದ ಮೇಲೆ ನಾವು ನೋಡ್ಕೊಳ್ಳಲ್ಲ ಆರೋಗ್ಯ, ಯಾವಾಗಲೂ ಟೆನ್ಷನ್ ಆಗಿರ್ತೀವಿ, ಬರೀ ಕೆಳಗಡೆ ಬರೀ ಊಟದ್ದು ಮತ್ತು ಇದು ನೋಡ್ಕೊತೀವಿ. ಸೊ ಆದ್ದರಿಂದ ಮಾನಸಿಕವಾಗಿಯೂ ಅವರು ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಮಾಡೋದು, ಪಾಸಿಟಿವಾಗಿ ಯೋಚನೆ ಮಾಡೋದು, ಸೊ ಇದೆಲ್ಲ ಮಾಡ್ತದಂದರೆ 100% ಭಾರಿ ಫಾಸ್ಟಾಗಿರತ್ತೆ. ನನ್ನ ಹತ್ರ ಬರೋರೆಲ್ಲ ಎಲ್ಲ ಕ್ರಿಟಿಕಲ್ ಕಂಡೀಷನಲ್ಲಿರೋರೇ ಬರೋದು. ಬ್ರೈನಲ್ಲಿ ಟ್ಯೂಮರ್ ಇದೆ, ಆಮೇಲೆ ಇದು ಕಾರ್ಟೆಕ್ಸ್ ಕ್ಯಾಲ್ಸಿಫಿಕೇಷನ್ ಇದೆ ಈ ಕಡೆ ಈ ಕಡೆ, ಬ್ಲಡ್ ಹೋಗೋದ್ರಲ್ಲಿ. ಸೊ ಡಾಕ್ಟ್ರ್ ಹೇಳಿದು ಒಂದು ಸ್ಟೆಂಟ್ ಹಾಕಿದ್ರು ಇನ್ನು ಹಾಕೋಕ್ಕಾಗೋದಿಲ್ಲ, ಇನ್ನು ಕೆಲವರು 6 stent 8 stent ಹಾಕ್ಕೊಂಡಿದ್ದಾರೆ, ನಿದ್ದೆ ಬರ್ತಾ ಇಲ್ಲ ಇದು ಅಂಥವ್ರದ್ದೇ. ಸೊ ನಾನೇನು ಹೇಳಿದೆ ಅಂದರೆ, ಪಥ್ಯ ಸ್ವಲ್ಪ ಫಸ್ಟ್, ಅದೇನು ಕೆಟ್ಟ ಪಥ್ಯ ಏನಿಲ್ಲ. ಸೊಪ್ಪು ತರಕಾರಿ ಜಾಸ್ತಿ ತಿನ್ನಬೇಕು, ಆಮೇಲೆ ಸಲಾಡ್ಸ್ ಜಾಸ್ತಿ ತಿನ್ನು. ಸಲಾಡ್ಸ್ನೂ ಅಷ್ಟೇ, ಗ್ರೇಟಿಂಗ್ ಅಂದರೆ ತುರಿದು ಬಿಟ್ಟು ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟ್ ಬರುತ್ತೆ. ಈಗ ಮುಲ್ಲಂಗಿನ ಹಂಗೆ ಚಾಪ್ ಮಾಡ್ಕೊಂಡು ತಿಂದರೆ ಖಾರ ಖಾರವಾಗಿರ್ತದೆ, ಅದೇ ನೂಡಲ್ಸ್ ಟೈಪ್ ಅದನ್ನು ತುರಿದು ಬಿಟ್ಟು ಅದರ ಜೊತೆಯಲ್ಲಿ ಕೊಬ್ಬರಿ ಮತ್ತು ಸ್ಪ್ರೌಟ್ಸು ಮತ್ತು ಡ್ರೈ ಫ್ರೂಟ್ಸು ಹಾಕ್ಕೊಂಡು ಅದನ್ನು ಒಳ್ಳೆ ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ಸುಂದರವಾಗಿರ್ತದೆ. ಅದನ್ನೇ ಒಂದು ಅನ್ನ ಇಷ್ಟು ಇಟ್ಕೊಂಡು ಅಷ್ಟು ಅದ್ರ ಇಟ್ಕೊಂಡು ಮಿಕ್ಸ್ ಮಾಡಿ ತಿಂದರೆ ಸಾರು ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಟೇಸ್ಟ್ ಇರ್ತದೆ. ಏನಂದರೆ ಕಲೆ ಅಷ್ಟೇ ನಾನಂದರೆ ಯಾವ ರೀತಿ ಅಂತ. ಇಲ್ಲಾಂದರೆ ಅಯ್ಯೋ ಈ ಸಲಾಡ್ ತಿನ್ನಬೇಕಲ್ಲಪ್ಪ ಯಾವ ಕರ್ಮ ಇದು ಅಂತಲೂ ತಲೆಗೆ ಬರ್ತೈತೆ. ಆಮೇಲೆ ಪ್ಲಸ್ ಡ್ರೈ ಫ್ರೂಟ್ಸು, ಎಕ್ಸ್ಟ್ರಾಡಿನರಿ ಡ್ರೈ ಫ್ರೂಟ್ಸು ಏನೋ, ಅದು ಬಡವರು ಅವ್ರಿಗೆ ಡ್ರೈ ಫ್ರೂಟ್ ಏನೋ ತಿನ್ನಕ್ಕೆ ಕಷ್ಟ ಪರ್ಚೇಸ್ ಮಾಡೋಕ್ಕಂತಂದರೆ ಇದು ಕೊಬ್ಬರಿದು ಏನೋ ಒಣ ಕೊಬ್ಬರಿ ಇದೆಯೋ ಅದೂ ನಂಬರ್ 1 ಅದು ಮೆಡಿಸಿನ್ ವ್ಯಾಲ್ಯೂ ಇದೆ. ಸೊ ಅದನ್ನು ಅದ್ರ ಜೊತೆಯಲ್ಲಿ ಸ್ವಲ್ಪ ಖರ್ಜೂರ ಹಾಕ್ಕೊಂಡು ತಿಂದುಬಿಟ್ರೆ ಎಕ್ಸ್ಟ್ರಾಡಿನರಿ, ಇಲ್ಲಾಂದರೆ ಬೆಲ್ಲನೂ ಸ್ವಲ್ಪ ಇದು ಮಾಡಿಕೊಂಡು ಇದು ಮಾಡ್ಬೋದು. ಸೊ ಅದಕ್ಕೆ ಸೊ ಒಂದಂತೂ ತಲೆಯಲ್ಲಿ ಹುಳು ತೆಗೆದು ಹಾಕ್ಬಿಡ್ಬೇಕು, ನನಗೆ ಆ ಪ್ರಾಬ್ಲಮ್ ಆಗಿದೆ ಅಂತ. ಎರಡನೇದು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು. ಮೂರನೇದು ಸಿಂಥೆಟಿಕ್ ಮೆಡಿಕೇಷನ್ಸ್ ಏನಿದೆ ಅದನ್ನು ಸ್ಲೋ ಕಡಿಮೆ ಮಾಡ್ಕೊಂಬರ್ಬೇಕು. ನಮ್ಮ ಮನೆಯಲ್ಲೇ ಬೆಳ್ಳುಳ್ಳಿ ಶುಂಠಿ ಮೆಂತ್ಯಕಾಳು ಅವೆಲ್ಲ ಡಿಫೈನ್ ಮಾಡಿದ್ದೀನಿ ಹೆಂಗೆ ತೊಗೊಳ್ಬೇಕು ಏನೋವೆಲ್ಲ ಮಾಡ್ತು ಅಂದರೆ ಎಲ್ಲ ಆ ಕೊಲೆಸ್ಟ್ರಾಲ್ ವರ್ಕು ಮತ್ತು ಬ್ಲಡ್ ಥಿನ್ನರ್ ವರ್ಕು ಅದೆಲ್ಲನೂ ನಾವೇ ಮಾಡ್ತಂತ ನಾನು ಹೇಳೋದು ವೀಕ್ಷಕರಿಗೆ.